ನಮಸ್ಕಾರ ಸ್ನೇಹಿತರೆ ಕಗ್ಗದ ಸಾಲು ಡ್ರಾವಿಡ್ ಬಾಳು ಎನ್ನುವ ನಮ್ಮ ಈ ವಿಡಿಯೋ ಸರಣಿಯಲ್ಲಿ ಇಂದು ನಾವು ತೆಗೆದುಕೊಂಡಿರುವಂಥ ಕಗ್ಗ ಹೀಗಿದೆ ಓರ್ವನೇ ನಿಲುವೆ ನೀನ್ ಉತ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರನಿರಲು ಕಲಿ ಮಂಕುತಿಮ್ಮ ಈ ಕಗ್ಗದ ಮುಖಾಂತರ ಡಿ ವಿ ಜಿಯವರು ನಮಗೆ ಏನು ಹೇಳ ಬಯಸ್ತಾ ಇದ್ದಾರೆ ಅಂದರೆ ಓರ್ವನೇ ನಿಲುವೆ ನೀನ್ ಉತ್ಕಟ ಕ್ಷಣಗಳಲ್ಲಿ ನಮ್ಮ ಲೈಫಲ್ಲಿ ಎಷ್ಟೊಂದು ಮೊಮೆಂಟ್ಸ್ ಬರುತ್ತೆ ಅಂದರೆ ವೆರಿ ಕ್ರೂಷಿಯಲ್ ಮೊಮೆಂಟ್ಸ್ ಅಂಥ ಟೈಮಲ್ಲಿ ನಾವು ಒಬ್ಬಂಟಿಗಳಾಗ್ಬಿಡ್ತೀವಿ ನಮ್ಮ ಜೊತೆ ಎಷ್ಟೇ ಜನ ಇದ್ದರೂ ನಾವು ಒಬ್ಬರೇ ನಿಂತು ಅದನ್ನು ಎದುರಿಸ್ಬೇಕಾಗತ್ತೆ ಅಂಥ ಸಂದರ್ಭಗಳು ಯಾವುದಿರ್ಬೋದು ಅಂದರೆ ಧರ್ಮ ಸಂಕಟಗಳಲ್ಲಿ ಧರ್ಮ ಸಂಕಟ ಅನ್ನೋದು ಯಾವಾಗತ್ತೆ ಅಂದರೆ ನಮ್ಮ ಮುಂದೆ ಎಷ್ಟೊಂದು ಆಯ್ಕೆಗಳಿರುತ್ತೆ ನಮ್ಮ ದೃಷ್ಟಿಯಿಂದ ಎಲ್ಲಾನು ಸರಿ ಅಂತ ಅನಿಸ್ತಾ ಇರುತ್ತೆ ಬಟ್ ನಾವು ಯಾವುದೋ ಒಂದನ್ನು ಮಾತ್ರ ಚೂಸ್ ಮಾಡೋ ಥರ ಇರಬೇಕು ಅಂಥ ಟೈಮ್ನ ಧರ್ಮ ಸಂಕಟ ಅಂತ ಹೇಳ್ತಾರೆ ಡಿ ವಿ ಜಿಯವರು ಅಂಥ ಟೈಮಲ್ಲಿ ನೀವೊಬ್ಬರೇ ಆಗಿಬಿಡ್ತೀರಾ ಜೀವ ಸಮರದಲ್ಲಿ ನಮ್ಮ ಬದುಕೇ ಒಂದು ಹೋರಾಟ ಅಂತ ಕನ್ಸಿಡರ್ ಮಾಡಿದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟೊಂದು ಡಿಸಿಷನ್ ಮೇಕಿಂಗ್ಗಳು ಈ ಥರದ್ದು ಬರುತ್ತೆ ಅಂಥದ್ದನ್ನೆಲ್ಲ ನಾವು ಒಬ್ಬರೇ ನಿಂತು ತಗೋಬೇಕಾಗುತ್ತದೆ ನಿರ್ವಾಣ ದೀಕ್ಷೆಯಲ್ಲಿ ಆಧ್ಯಾತ್ಮಿಕವಾಗಿ ನಾವೇನಾರ ಒಂದನ್ನು ಸಾಧಿಸಬೇಕು ಅಂತ ಹೋದಾಗ ದೀಕ್ಷೆ ತೊಡಬೇಕಾಗತ್ತೆ ಅಂದರೆ ಕೆಲವೊಂದು ಕಟ್ಟುಪಾಡುಗಳನ್ನು ಅನುಸರಿಸಬೇಕಾಗತ್ತದೆ ಆ ಥರ ಡಿಸಿಷನ್ ತೊಗೊಂಡ್ರೆ ಮತ್ತೆ ಹಿಂದೆ ಬರೋಕ್ಕಾಗಲ್ಲ ಆ ಥರ ಕ್ರೂಷಿಯಲ್ ಡಿಸಿಷನ್ ಟೈಮಲ್ಲಿ ನೀವೇ ಒಬ್ಬರೇ ಆಗೋಗ್ತೀರಾ ನಿರ್ಯಾಣ ಘಟ್ಟದಲ್ಲಿ ಜೀವನದಲ್ಲಿ ಒಂದೊಂದ್ಸಲ ಯಾತ್ರ ಸಿಚುವೇಷನ್ ಬರುತ್ತೆ ಅಂದರೆ ಇಟ್ಸ್ ಲೈಕ್ ಎ ಡೂ ಆರ್ ಡೈ ನೀವು ಇವಾಗ ಡಿಸಿಷನ್ ತೊಗೊಳ್ಳೇಬೇಕು ಯಾರ ಕನ್ಸಲ್ಟ್ ಮಾಡ್ತೀನಿ ಮತ್ತು ಸ್ವಲ್ಪ ಯೋಚನೆ ಮಾಡ್ತೀನಿ ಸ್ವಲ್ಪ ಟೈಮ್ ತೊಗೊಂಡು ಪೋಸ್ಟ್ಪೋನ್ ಮಾಡ್ತೀನಿ ಅನ್ನೋದು ಆಗೋದಿಲ್ಲ ಇಟ್ಸ್ ಲೈಕ್ ಎ ಡೂ ಆರ್ ಡೈ ಮೊಮೆಂಟ್ಸ್ ಬರುತ್ತೆ ಅಂಥ ಟೈಮಲ್ಲಿ ನೋ ಮ್ಯಾಟರ್ ಹೂ ಯು ಹ್ಯಾವ್ ಅಲಾಂಗ್ ಎಲ್ಲ ಡಿಸಿಷನ್ ಮೇಕಿಂಗ್ ನಿಮ್ಮ ಮೇಲೆ ಬಂದ್ಬಿಡತ್ತೆ ಸೊ ನಿರ್ಮಿತ್ರನಿರಲು ಕಲಿ ಮಂಕುತಿಮ್ಮ ಮಂಕುತಿಮ್ಮ ನೀನು ಆದಷ್ಟು ನಿರ್ಮಿತ್ರನಾಗಿರು ಅಂತ ಹೇಳ್ತಾರೆ ಡಿ ವಿ ಜಿ ಅಂದರೆ ಅವ್ರು ನಿರ್ಮಿತರಾಗಿರಿ ಅಂದರೆ ಯಾರೂ ಸ್ನೇಹಿತರಿಲ್ದಿರ ಇರಿ ಅಂತ ಹೇಳ್ತಾಯಿಲ್ಲ ಅವ್ರು ಹೇಳ್ತಾ ಅರ್ಥ ಏನಂದರೆ ನಿಮ್ಗೆ ಎಷ್ಟೇ ಜನ ಸ್ನೇಹಿತರಿರ್ಬೋದು ಬಂಧು ಬಳಗದವ್ರು ಇರ್ಬೋದು ಆದರೆ ಅವರ ಜೊತೆಗಿನ ಬಾಂಧವ್ಯ ನೀನು ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ಯಾವುದೇ ಪರಿಣಾಮ ಬೀರದೇ ಇರೋ ಥರ ನೀನು ಇರಬೇಕಪ್ಪ ಅಂತ ಡಿ ವಿ ಜಿಯವರು ನಮಗೆ ಉಪದೇಶ ಮಾಡಿರ್ತಾರೆ ಈಗ ಈ ಕಗ್ಗ ಡ್ರಾವಿಡ್ ಅವರ ಬಾಳಲ್ಲಿ ಯಾವ ಥರ ಅನ್ವಯಿಸುತ್ತೆ ಅಥವಾ ಅವ್ರ ಲೈಫಲ್ಲಿ ಯಾವ್ದಾರ ಇನ್ಸಿಡೆಂಟ್ ಆಗಿದೆಯಾ ಅಂತ ನಾನು ಯೋಚನೆ ಮಾಡಿದ್ರೆ ನನಗೆ ಟಕ್ ಅಂತ ನಾಪ್ಕ ಬರೋದು ಮುಲ್ತಾನ್ ಟೆಸ್ಟ್ ಹೌದು ಬಿ ಸಿ ಸಿ ಐ ಅವರು ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯವ್ರ ಜೊತೆ ಮಾತುಕತೆ ನಡೆಸಿ ಇಂಡಿಯಾನ ಪಾಕಿಸ್ತಾನಕ್ಕೆ ಹೋಗಿ ಆಡೋಕ್ಕೆ ಅನುಮತಿ ಕೊಡ್ತಾರೆ ಸೊ ಮೂರು ಟೆಸ್ಟ್ ಮ್ಯಾಚ್ ಅದು ಫಸ್ಟ್ ಟೆಸ್ಟ್ ಮ್ಯಾಚ್ ಮುಲ್ತಾನಲ್ಲಿ ನಡೆಯುತ್ತೆ ಟಾಸ್ ಗೆದ್ದು ರಾಹುಲ್ ದ್ರಾವಿಡ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಬ್ಯಾಟಿಂಗ್ ತೊಗೊಂತಾರೆ ಒನ್ ಆಫ್ ದ ಫೈನೆಸ್ಟ್ ಇನ್ನಿಂಗ್ಸ್ ಫ್ರಮ್ ವೀರೇಂದ್ರ ಸೆಹ್ವಾಗ್ ಅವತ್ತು ನಾವು ನೋಡ್ತೀವಿ ಏನಂದರೆ ಇಲ್ಲಿವರೆಗೂ ಯಾರೂ ಮರೆಯೋಕ್ಕೆ ಆಗಲ್ಲ ಯಾಕಂದರೆ ಸೆಹ್ವಾಗ್ ಅವರು ಆ ಟೆಸ್ಟಲ್ಲಿ ಓ ಡಿ ಐ ಥರ ಆಡಿ 300 ಬಾರಿಸ್ತಾರೆ ಅಂದರೆ ಫಸ್ಟ್ ಇಂಡಿಯನ್ ಟು ಸ್ಕೋರ್ ಟ್ರಿಪಲ್ ಸೆಂಚುರಿ ಓಕೆನಪ್ಪ ಒಳ್ಳೆ ಮುಲ್ತಾನ್ ಟೆಸ್ಟು ಚೆನ್ನಾಗಿ ನಾಪ್ಕ ಇಟ್ಕೋಬೋದು ಇದು ಅಂದ್ಕೊಂಡ್ರೆ ಅದಕ್ಕಿನ್ನ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು ಸೆಹ್ವಾಗ್ ಅವ್ರಿಗೆ ಸಾಥ್ ಕೊಡೋಕ್ಕೆ ಸಚಿನ್ ಅವ್ರು ಬರ್ತಾರೆ ಸಚಿನ್ ಅವ್ರು ತುಂಬ ಅದ್ಭುತವಾಗಿ ಆಡ್ತಾರೆ ಫಸ್ಟ್ ಡೇ ಸೆಕೆಂಡ್ ಡೇ ಸೆಂಚುರಿ ಹೊಡಿತಾರೆ ಸೊ ಲಂಚ್ ಟೈಮಲ್ಲಿ ಎಲ್ಲ ಬಂದು ಮಾತಾಡ್ತಾ ಇರ್ತಾರೆ ಟೀಮ್ ಮ್ಯಾನೇಜ್ಮೆಂಟ್ ಅವಾಗ ಡ್ರಾವಿಡ್ ಅವರು ಒಂದು ಸಂದೇಶ ಕೊಡ್ತಾರೆ ಬಾಯ್ಸ್ ಒಳ್ಳೆ ಸ್ಕೋರ್ ಮಾಡಿದ್ದೀವಿ ಇವಾಗ ನಮ್ಮ ಉದ್ದೇಶ ಏನಿರಬೇಕು ಅಂದರೆ ಫಾಸ್ಟಾಗಿ ರನ್ಸ್ ಹೊಡ್ಕೊಂಡೋಗಿ ಇನ್ನೊಂದು 15 ಓವರ್ 16 ಓವರ್ ಇದೆ ಅಂದಾಗ ಡಿಕ್ಲೇರ್ ಮಾಡಿಬಿಡೋಣ ನೋ ಮ್ಯಾಟರ್ ಹೌ ಮೆನಿ ರನ್ಸ್ ವಿ ಸ್ಕೋರ್ ಯಾಕಂದರೆ ಪಾಕಿಸ್ತಾನ್ ಅವ್ರಿಗೆ ಇವತ್ತು ನಾವು ಬ್ಯಾಟಿಂಗ್ ಆಡೋಕ್ಕೆ ಅವಕಾಶ ಕೊಡಲೇಬೇಕು ಅವರು 2 ದಿನದಿಂದ ತುಂಬ ಸುಸ್ತಾಗಿರ್ತಾರೆ ಸೊ ಯಾರ ಬ್ಯಾಟ್ಸ್ಮನ್ಸ್ ಬಂದಾಗ ಅರ್ಲಿ ವಿಕೆಟ್ಸ್ ತೊಗೊಂಡಷ್ಟು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದ್ರ ಹಿಂದಿನ ಸರಣಿ ನಾವು ನೋಡಿದ್ರೆ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚಲ್ಲಿ ಇದೇ ಥರ ಅಡ್ವಾಂಟೇಜಲ್ಲಿ ಇಂಡಿಯಾ ಇರ್ತಾರೆ ಬಟ್ ಸೆಕೆಂಡ್ ಡೇ ಅವ್ರು ಡಿಕ್ಲೇರ್ ಮಾಡಿರಲ್ಲ ಮ್ಯಾಚ್ 3rd ಡೇ ಮಾರ್ನಿಂಗ್ ಡಿಕ್ಲೇರ್ ಮಾಡ್ತಾರೆ ನೋಡಿದ್ರೆ ಆಸ್ಟ್ರೇಲಿಯನ್ಸ್ ಮತ್ತೆ ಚೆನ್ನಾಗಿ ಆಡಿಬಿಟ್ಟು ರಿಕವರ್ ಆಗಿಬಿಡ್ತಾರೆ ಆ ಮ್ಯಾಚ್ ಡ್ರಾಲ್ ಎಂಡ್ ಆಗ್ಬಿಡುತ್ತೆ ಅದೇ ಥರ ಮತ್ತೆ ಮಿಸ್ಟೇಕ್ ಮಾಡೋದು ಬೇಡ ಅಂತ ಡ್ರಾವಿಡ್ ಅವರು ಸಚಿನ್ ಮತ್ತು ಯುವರಾಜ್ ಹೇಳ್ತಾರೆ ನೀವು ಹೋಗ್ಬಿಟ್ಟು ಫಾಸ್ಟ್ ರನ್ ಸ್ಕೋರ್ ಮಾಡೋಕ್ಕೆ ಶುರು ಮಾಡಿ ಅಂತ ಯುವರಾಜ್ ಇಸ್ ಅ ಫ್ರೀ ಫ್ಲೋಯಿಂಗ್ ಬ್ಯಾಟ್ಸ್ಮನ್ ಹೋಗಿದ ತಕ್ಷಣ ಮತ್ತೆ ಒನ್ ಡೇ ಆಟ ಶುರು ಮಾಡ್ತಾರೆ ಟಕ ಟಕ ಅಂತ ಒಂದು ಹಾಫ್ ಸೆಂಚುರಿ ಹೊಡೆದ್ಬಿಡ್ತಾರೆ ಸಚಿನ್ ಅವ್ರು ಮತ್ತೆ ಕ್ಯಾಲ್ಕುಲೇಟಿವ್ ಆಗಿ ಆಡೋಕ್ಕೆ ಶುರು ಮಾಡ್ತಾರೆ ಬಟ್ ಸಮ್ ಹೌ ಹಿ ಮಿಸ್ಸಸ್ ಎ ಟ್ರಿಕ್ ಏನಾಗುತ್ತೆ ಅಂದರೆ ವಿ ವುಡ್ ಬಿ ಕ್ಲೋಸಿಂಗ್ ದ ಸೆಷನ್ ಅಂದರೆ ಎಂಡ್ ಆಗೋ ಥರ ಬಂದ್ಬಿಡುತ್ತೆ ಸೆಷನ್ನು ನೋಡಿದ್ರೆ ಸಚಿನ್ 194 ಇರ್ತಾರೆ ಯುವರಾಜ್ ಸಿಂಗ್ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಇನ್ನು 16 ಓವರ್ ಇದೆ ಯುವರಾಜ್ ಸಿಂಗ್ ಅವರು ಔಟ್ ಆಗಿಬಿಡ್ತಾರೆ ಯುವರಾಜ್ ಸಿಂಗ್ ಅವರು ಔಟ್ ಆಗಿದ್ದಾಗ ಇನ್ನೂ 15 ಓವರ್ 15 ಪಾಯಿಂಟ್ ಸಮಥಿಂಗ್ ಅಥವಾ 16 ಓವರ್ಸ್ ಇದೆ ಅಂತ ಅಂದ್ಕೊಳ್ಳಿ
ಡ್ರಾವಿಡ್ ಅವ್ರಿಗೆ ಇವಾಗ ಕ್ರೂಷಿಯಲ್ ಮೂಮೆಂಟ್ ಬಂತು. ಹೀ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಇವಾಗ ಹೊಸ ಬ್ಯಾಟ್ಸ್ಮನ್ ಹೋಗ್ತಾರೆ ಅಂದರೆ ಅದಕ್ಕೆ ಟೈಮ್ ಆಗುತ್ತೆ, ಮತ್ತು ನಂಬರ್ಸ್ ಆಫ್ ಓವರ್ಸ್ ರಿಡ್ಯೂಸ್ ಮಾಡ್ಬಿಡ್ತಾರೆ. ಅವ್ರ ಮೂಲ ಉದ್ದೇಶ ಇದ್ದಿದ್ದು ಪಾಕಿಸ್ತಾನ ಅವ್ರಿಗೆನ ಒಂದು 15 ಓವರ್ ಆದರೂ ಬ್ಯಾಟಿಂಗ್ ಆಗಲಿ ಅಂತ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ, ಒಂದು ವಿಕೆಟ್ ಬಿದ್ದರೂ ನೈಟ್ ವಾಚ್ಮನ್ ಅಂತ ಯಾರನ್ನ ಬೌಲರ್ನ ಕಳಿಸ್ಬಿಡ್ತಾರೆ. ಇವಾಗ 6 ಓವರು 8 ಓವರ್ ಮ್ಯಾಚ್ ಆಗಿಬಿಟ್ರೆ ಅದಕ್ಕೆ ಅವರು 15 ಓವರು ಮಿನಿಮಮ್ ಇರಲಿ ಅನ್ನೋ ಥರ ಯೋಚನೆ ಮಾಡಿರ್ತಾರೆ. ಸೊ ಇವಾಗ ಎಂಥ ಕ್ರೂಷಿಯಲ್ ಸಿಚುವೇಷನ್ ಅಂದರೆ, ಸಚಿನ್ ಇಸ್ ಆನ್ 194. ಯಾವುದೇ ಒಬ್ಬ ಕ್ರಿಕೆಟರ್ಗೆ 200 ಅನ್ನೋದು ಒಂದು ಗ್ರೇಟ್ ಪರ್ಸ್ನಲ್ ಮೈಲ್ ಸ್ಟೋನ್. ಸೊ ಸಚಿನ್ ಅವ್ರಿಗೆ ತುಂಬ ಆಸೆ ಇರುತ್ತೆ, ನಾನು 200 ಪಾಕಿಸ್ತಾನ, ಅದು ಪಾಕಿಸ್ತಾನ ಮೇಲೆ ಪಾಕಿಸ್ತಾನಲ್ಲಿ ಹೊಡೆಯೋದು ಅಂದರೆ ಇಟ್ಸ್ ಎ ವೆರಿ ಮೆಮೊರಬಲ್ ಮೂಮೆಂಟ್. ಬಟ್ ಡ್ರಾವಿಡ್ ಅವ್ರಿಗೆ ಇವಾಗ ಕ್ರೂಷಿಯಲ್ ಟೈಮಲ್ಲಿ ಒಂದು ಡಿಸಿಷನ್ ತೊಗೋಬೇಕು. ಲೈಕ್ ಅವ್ರು ಡಿಸೈಡ್ ಮಾಡಿದ್ದಾರೆ 15 ಓವರ್ ಪಾಕಿಸ್ತಾನ ಅವ್ರು ಬ್ಯಾಟಿಂಗ್ ಆಡಬೇಕು. ಇವಾಗ ಅವ್ರ ಫ್ರೆಂಡ್ ಸಚಿನ್ ಅಲ್ಲಿ ಬ್ಯಾಟಿಂಗಲ್ಲಿ ಆಡ್ತಾರೆ 194. ಆದರೆ ಡ್ರಾವಿಡ್ ಅವರು ಒಂದು ಡಿಸಿಷನ್ ತೊಗೊಳ್ತಾರೆ, ಏನಂದರೆ ಇಂಡಿಯಾ ಇಸ್ ಡಿಕ್ಲೇರಿಂಗ್ ಇಟ್ಸ್ ಫಸ್ಟ್ ಇನ್ನಿಂಗ್ಸ್ ಅಂತ. ಆ ಟೈಮಲ್ಲಿ ಆ ಡಿಸಿಷನ್ ತೊಗೋಬೇಕಾದ್ರೆ ಟೀಮ್ ಫುಲ್ಲು ಎಲ್ಲ ಸ್ಟಾರ್ ಪ್ಲೇಯರ್ಸೇ, ಅಲ್ಲಿ ಪಿಚ್ ಮೇಲೆ ಇರೋದು ಅವ್ರ ಕ್ಲೋಸ್ ಫ್ರೆಂಡ್ ಸಚಿನ್, ಹೀ ಇಸ್ ಆನ್ 194. ಅಂಥ ಟೈಮ್ ಅಂತ ಬಂದಾಗ ಡ್ರಾವಿಡ್ ವಾಸ್ ಆನ್ ಇಸ್ ಓನ್. ಬಟ್ ಅವರು ನಿರ್ಮಿತ್ರನಾಗಿ ಯೋಚನೆ ಮಾಡಿ ಒಂದು ಡಿಸಿಷನ್ ತೊಗೊತಾರೆ, ಮತ್ತು ಈ ಕಗ್ಗದಲ್ಲಿರುವ ಆಶಯವನ್ನು ಈಡೇರಿಸೋಕ್ಕೆ ನೋಡ್ತಾರೆ. ಇದು ನನಗೆ ಈ ಕಗ್ಗ ಹೇಳಿದ ತಕ್ಷಣ ನಾಪಕ ಬರುವಂಥ ಇನ್ಸಿಡೆಂಟ್. ನಂತರ ಸಚಿನ್ ಅವರು ಅವ್ರ ಬಯೋಗ್ರಫಿಲಿ ಬರೀತಾರೆ ಡೀಟೇಲ್ಡಾಗೆ, ಅವ್ರಿಗೆ ಈ ಡಿಸಿಷನ್ ತುಂಬ ಇಷ್ಟ ಆಗಲ್ಲ. ಟಿಲ್ ಡೇಟ್ ಅವ್ರ ಬುಕ್ ರಿಲೀಸ್ ಮಾಡಿದಾಗ ಸಚಿನ್ ಮತ್ತು ಡ್ರಾವಿಡ್ ಅವರು ದೇ ವಿಲ್ ಹ್ಯಾವ್ ಎ ಗುಡ್ ಲಾಫ್, ಡ್ರಾವಿಡ್ ಅವ್ರು ಹೇಳ್ತಾರೆ ವಿ ಅಗ್ರಿ ಟು ಡಿಸ್ಅಗ್ರಿ ಅಂತ. ಟಿಲ್ ಡೇಟ್ ಆ ಇನ್ಸಿಡೆಂಟ್ ಯಾರೂ ಮರೆಯೋಕ್ಕಾಗಲ್ಲ. ನಿಮ್ಮ ಜೀವನದಲ್ಲಿ ಬಿ ಆನ್ ಯುವರ್ ಓನ್ ಅಂತ ಅಂದಿದ ತಕ್ಷಣ ನಾಪಕಕ್ಕೆ ಬರುವಂಥ ಇನ್ಸಿಡೆಂಟ್ಸ್ ಯಾರ ಇದ್ದರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. Quite beautifully. Yeah, he's gone. You're talking about declarations. Another wicket has fallen. Dravid raises his arm, which means Tendulkar remains unbeaten on 194. And for me, this is the big change in Indian cricket, Robin. 675 for 5. That's the time Rahul Dravid asked his batsman to come back into the pavilion. The declaration came in with Sachin Tendulkar on 194, not out. Now, I don't remember the last time that happened in Indian cricket, but a timely declaration nevertheless from Dravid. Talk about Multan all the time. When was the last time you were asked about Multan? 5 minutes ago? 10 minutes ago? Yeah, no. Just telling people that every time I answered the question about Multan, I got a rupee, I would be a multi-millionaire. You know, so... Just for the sake of everyone wondering what you're talking about, Multan was the 194 declaration. I would think you didn't need to mention that. This is an audience you've just talked after the start. When you have 16 years together, as me and Sachin have had, you know, sure, there are going to be times when... Was it that long, 16? Yeah, I mean, 16 years together as players. There are going to be times when you're going to have the odd, I guess, disagreement, or you're going to agree to disagree. And, you know, that's going to happen. And that's part of, I guess, being a cricketer in a high-pressure environment, playing for your country, trying to do your best. But I think along the way, there are also some really good memories, and there are really some really good moments. And the fact that, you know, we can sit here today and we're still friends after 16 years, at least for me. I mean, I know that... I'd like to believe that there's that, you know. I think so too. I guess that. No. At least for you, Jam. No, I think. Let me tell you, there are so many disagreements that we it's not the only in the dressing room. It just happens so behind the closed doors, and the whole world doesn't get to see all those things. This one happened on the field, but that doesn't mean that, you know, we are fighting and we are not talking to each other. I mean, we sort of close that chapter immediately, and we've had many match-winning partnerships after that, and above all, Jam and I continue to be good friends. So I think that is what really matters. Disagreements, I mean, each and every cricketer sitting here in this room would have had some stage in his life. It just so that this happened.